ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳಾಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಶೇಷ ಯುಗಾದಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೋಧಿ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ಒಂದು ಯುಗದಲ್ಲಿ ಸಿಂಹರಾಶಿಯ ಕ್ರೋಧಿ ಸಂವತ್ಸರದ ಯುಗಾದಿ ಫಲವನ್ನು ನಾವು ತಿಳಿದುಕೊಳ್ಳೋಣ ಏಪ್ರಿಲ್ ಒಂಬತ್ತರಿಂದ ನಮ್ಮ ಚಾಂದ್ರಮಾನದ ಯುಗಾದಿ ಆರಂಭದಿಂದ ಅಲ್ಲಿ ಕ್ರೋಧಿ ಸಂವತ್ಸರದ ಆರಂಭ ಆಗುತ್ತೆ ಸಿಂಹರಾಶಿಗೆ ಅನ್ವಯಿಸಿದಾಗ ಈ ಕ್ರೋಧಿ ಸಂವತ್ಸರದ ಯುಗಾದಿ ಫಲದಲ್ಲಿ ವಿಶೇಷವಾಗಿ ಸಮ್ಮಿಶ್ರ ಫಲದ ಒಂದು ಸೂಚನೆ ಎಂದು ಕಂಡುಬರುತ್ತೆ ಹಾಗಾಗಿ ಈ ಸಂವತ್ಸರದಲ್ಲಿ ಆ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದಾಗ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿ ರವಿಯು ಈ ಸಂವತ್ಸರದಲ್ಲಿ ಧಾನ್ಯಾಧಿಪತಿಯಾಗಿದ್ದಾನೆ ಈ ಸಂವತ್ಸರದ ಮುಖ್ಯ ಒಂದು ಅಧಿಪತಿ ಅಥವಾ ರಾಜನು ಮಂಗಳನಾಗಿದ್ದಾನೆ ಅಂದರೆ ಪ್ರತಿ ಸಂವತ್ಸರಕ್ಕೆ ಅಧಿಪತಿಗಳ ವಿಚಾರ ಬರುತ್ತೆ ಆ ಯುಗಾದಿ ಪಂಚಾಂಗದಲ್ಲಿ ಇವರೆಲ್ಲ ನಮೂದಿಸಿರ್ತಾರೆ ಈ ವರ್ಷದ ಒಂದು ರಾಜನು ಮಂಗಳನಾಗಿದ್ದಾನೆ ಮಂತ್ರಿಯು ಶನಿಯಾಗಿದ್ದಾನೆ ಅಂದರೆ ನಿಮ್ಮ ರಾಶಿಗೆ ಗನ್ವಯಿಸುವಾಗ ನಿಮ್ಮ ರಾಶಿಗೆ ಅಧಿಪತಿ ಸೂರ್ಯ ನಿಮ್ಮ ರಾಶಿಗೆ ಅಧಿಪತಿ ಸೂರ್ಯ ರಾಶಿ ಅಧಿಪತಿ ಸೂರ್ಯನಾಗಿರುವುದು ಕಾರಣ ಸೂರ್ಯನಿಗೂ ಈ ಸಂವತ್ಸ್ರದ ರಾಜ ಮಂಗಳನಿಗೂ ಉತ್ತಮವಾದ ಮೈತ್ರಿ ಇರುತ್ತೆ ಹಾಗಾಗಿ ಅದರ ಒಂದು ನಿಮಗೆ ಉತ್ತಮ ಫಲವನ್ನು ನೀವು ಪಡೆಯಲಿದ್ದೀರಾ ಅದೊಂದು ನಿಮಗೆ ಆಶಾದಾಯಕವಾದ ವಿಚಾರ ಆಗಿರುತ್ತೆ ಇನ್ನು ನಿರಾಶಾದಾಯಕ ವಿಚಾರ ಏನಂದರೆ ಈ ಸಂಸ್ಥರದ ಅಧಿಪತಿ ಒಬ್ಬ ಅಲ್ಲಿ ಶನಿ ಮಹಾರಾಜರು ಮಂತ್ರಿ ಆಗಬೇಕು ಕೂಡ ಮಂತ್ರಿಗೂ ರವಿಗೂ ಅಲ್ಲಿ ವೈರುಧ್ಯರು ಕಾರಣ ಮಂತ್ರಿಯ ಒಂದು ಬೆಂಬಲ ನಿಮಗೆ ಇರುವುದಿಲ್ಲ ರಾಜನ ಬೆಂಬಲ ನಿಮಗೆ ಇರುತ್ತೆ ಆ ಸಂವತ್ಸರದ ಮಂತ್ರಿಯ ಬೆಂಬಲ ಶನಿಯ ಒಂದು ಬೆಂಬಲ ನಿಮಗೆ ಅಷ್ಟು ಇರುವುದಿಲ್ಲ ಹಾಗೆಯೇ ಈ ಸಂವತ್ಸರದಲ್ಲಿ ದೀರ್ಘಾಚಾರಿಗಳ ಗ್ರಹಗಳ ಒಂದು ಫಲಿತಾಂಶದ ಮೇಲೆ ಯುಗಾದಿ ಫಲ ನಿಂತಿರುತ್ತೆ ಅಂದರೆ ಯುಗಾದಿ ಫಲವು ಈ ಸಂಸ್ಥರದಲ್ಲಿ ಇರುವಂತಹ ದೀರ್ಘಾಚಾರಿ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳ ಮೇಲೆ ಯುಗಾದಿ ಫಲದ ವಿಶ್ಲೇಷಣೆಯಲ್ಲಿ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾಗಿ ಅಲ್ಲಿ ಇರತಕ್ಕಂತಹ ಆ ನಾಲ್ಕು ಗ್ರಹಗಳು ನಿಮಗೆ ಈ ಸಂವತ್ಸರದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ ಕೆಲವೊಂದು ಗ್ರಹಗಳಿಗೆ ಮೂರು ಗ್ರಹ ಮೂರು ದೀರ್ಘಾಚಾರಿ ಗ್ರಹಗಳು ಕೆಲವೊಂದು ಗ್ರಹಗಳಿಗೆ ಎರಡು ಗ್ರಹಗಳು ಕೆಲವೊಂದು ಗ್ರಹಗಳಿಗೆ ಒಂದು ದೀರ್ಘಾಚಾರಿಗಳು ಕೊಟ್ಟಿರ್ತವೆ ಆದರೆ ಈ ವರ್ಷದ ಒಂದು ಯುಗಾದಿ ಫಲದಲ್ಲಿ ಅಂದರೆ ಯುಗಾದಿಯಾಗಿ ಒಂದು ತಿಂಗಳ ಬಳಕೆ ನಿಮಗೆ ಗುರುಬಲ ಅಲ್ಲಿ ಇರೋದಿಲ್ಲ ಯುಗಾದಿ ಆರಂಭದ ಭಾಗದಲ್ಲಿ ನಿಮಗೆ ಗುರುಬಲ ಇರುತ್ತೆ ಆ ಬಳಕೆ ನಿಮಗೆ ಅಲ್ಲಿ ಗುರುಬಲ ಇರೋದಿಲ್ಲ ಹಾಗಾಗಿ ಈ ಸಂಸ್ಥರು ಒಂದು ಸವಾಲಿನ ಸಂಸ್ಥರು ಆಗಿರ್ಬೋದು ಈ ಬಿ ಸಿಂಹರಾಶಿಯವರಿಗೆ ತುಂಬ ಸವಾಲುಗಳ ಸಮಸ್ಯೆ ಅಂದರೆ ಫಿಫ್ಟಿ ಫಿಫ್ಟಿ ಅಂದರೆ ಇನ್ನೂ ಒಂದು ನೂರಕ್ಕೆ ಐವತ್ತು ಭಾಗ ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಬೇವು ನಿಮಗೆ ಬೆಲ್ಲ ಸಮ ಸಮ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಬೇವು ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು ನಲ್ವತ್ತು ಅಥವಾ ಅರವತ್ತು ಆಗ್ಬೋದು ಆ ಫಿಫ್ಟಿ ಫಿಫ್ಟಿ ಆದ ಕೆಳಗೆ ಫಾರ್ಟಿ ಸಿಕ್ಸ್ಟಿನೂ ಆಗ್ಬೋದು ಹಾಗಾಗಿ ಈ ಸಂವತ್ಸರದಲ್ಲಿ ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆ ಹೆಜ್ಜೆ ಇಡಬೇಕು ಓಕೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಈ ಪರಿಶೀಲನೆ ಮಾಡಬೇಕು ಆ ಥರದ ನಿರ್ಧಾರ ತೆಗೆದುಕೊಳ್ಬಾರ್ದು ಹಾಗಾಗಿ ತುಂಬ ಒಂದು ಸಂಯಮವನ್ನು ಕಾಪಾಡಬೇಕು ಏಕೆಂದರೆ ಇನ್ನು ನೀವು ಜನರಲ್ಲಾಗಿ ಈ ಸಾಮಾನ್ಯವಾಗಿ ಗಮನಿಸಿದಾಗ ಆರೋಗ್ಯದ ವಿಚಾರವಾಗಿ ಆರಂಭ ಮಾಡಿದಾಗ ಆರೋಗ್ಯದ ವಿಚಾರದಲ್ಲಿ ಈ ಸಿಂಹರಾಶಿಯವರಿಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಯಾರಿಗಿರುತ್ತೆ ಅಂದರೆ ಈಗ ಸಾಮಾನ್ಯವಾಗಿ ಈ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಅಲರ್ಜಿ ಈ ಆರ್ಥರೈಟಿಸ್ ಅನ್ನೋದು ಈಗಿನ ಒಂದು ಜೀವನ ಜೀವಮಾನದಲ್ಲಿ ಸಾಮಾನ್ಯ ಕಾಯಿಲೆ ಒಂದು ಮಟ್ಟಕ್ಕೆ ಬಂದಿರುತ್ತೆ ಹಾಗಾಗಿ ಅಂತಹ ಒಂದು ಸಮಸ್ಯೆಗಳಿದ್ದವರು ಯಾರಿಗೂ ಇದ್ದವರಿಗೆ ಆ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಅಂತಹ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಕಾಣಿಸ್ಬೋದು ಉಲ್ಬಣ ಅಂದರೆ ಅದು ಹೆಚ್ಚಳ ಆಗುವಂಥದ್ದು ಅಥವಾ ಅದರಲ್ಲಿ ಏನಾದರೂ ಕಾಂಪ್ಲಿಕೇಶನ್ಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯವನ್ನು ಮೊದಲು ಕಾಪಾಡಿಕೊಳ್ಳಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಹಾಗಾಗಿ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಒಂದು ಪ್ರಥಮ ಕರ್ತವ್ಯ ಸಿಂಹರಾಶಿಯವರು ಈ ವರ್ಷಕ್ಕೆ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅದು ಈಗ ಆ ಸಣ್ಣ ವಯಸ್ಸಿನವರು ವಯಸ್ಸಾದವರು ಮಧ್ಯ ವಯಸ್ಸರು ಅಂತ ಭೇದ ಇಲ್ಲ ನಾವು ನೋಡ್ತೀವಿ ಈಗ ಸಣ್ಣ ವಯಸ್ಸಿನವ್ರಿಗೂ ಈಗ ಕೊರೋನಾದ ಬಳಿಕಂತೂ ಈಗ ಭಾಳಷ್ಟು ಆಪತ್ತುಗಳು ತೊಂದರೆಗಳು ಬರುವಂಥದ್ದು ಈಗ ಮಾಮೂಲಿಯಾಗಿರುತ್ತೆ ಹಾಗಾಗಿ ಆರೋಗ್ಯದ ಕಾಳಜಿಯನ್ನು ಎಲ್ಲ ಸಿಂಹರಾಶಿಯವರು ಈ ವರ್ಷ ಒಂದು ಖಂಡಿತವಾಗಿ ಅಂದರೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ನೀವು ಆರೋಗ್ಯದ ಕಾಪಾಡಿಕೊಳ್ಳಬೇಕು ಕಾಪಾಡ್ಕೊಳ್ಬೇಕು ಇಲ್ಲಿ ನಾಲ್ಕು ಗ್ರಹಗಳು ವಿರುದ್ಧವಾಗಿರ್ತವೆ ಯುಗಾದಿ ಫಲದಲ್ಲಿ ಸಹ ನಿಮ್ಗೆ ಅಷ್ಟೊಂದು ಪೂರಕವಾಗಿ ಬಂದಿಲ್ಲ ಇನ್ನು ಈ ವರ್ಷದಲ್ಲಿ ನಿಮ್ಮ ರಾಶಿಯಾಧಿಪತ್ಯದ ರವಿಗೆ ಕೇವಲ ಧಾನ್ಯಾಧಿಪತ್ಯ ಸಿಕ್ಕಿದೆ ಅಂದರೆ ಅಲ್ಲಿ ಮಂತ್ರಿಮಂಡಲ ಅಂತ ಇರುತ್ತೆ ಆ ಮಂತ್ರಿಮಂಡಲದಲ್ಲಿ ನಿಮ್ಮ ರಾಶಿ ಅಧಿಪತಿಗೆ ಯಾವುದಾದ್ರು ಸ್ಥಾನ ಇದೆ ಅನ್ನೋದ್ರ ಮೇಲೆ ಒಂದು ಫಲಿತಾಂಶ ಬರುತ್ತೆ ಹಾಗಾಗಿ ಈ ವರ್ಷದಲ್ಲಿ ಧಾನ್ಯಾಧಿಪತ್ಯ ಸಿಕ್ಕಿರೋ ಕಾರಣ ನಿಮಗೆ ಆಹಾರಕ್ಕೆ ಅಥವಾ ಊಟ ತಿಂಡಿಗೆ ಏನು ತೊಂದರೆ ಇರೋದಿಲ್ಲ ಅಂತ ಅರ್ಥ ಧಾನ್ಯಾಧಿಪ ಅಂದರೆ ರವಿ ಆಗಿರೋದು ಆಹಾರಕ್ಕೆ ಅದು ನಿಮ್ಮ ಒಂದು ದೈನಂದಿನ ಒಂದು ಊಟ ವ್ಯವಹಾರಗಳಿಗೆ ಊಟ ತಿಂಡಿಗೆ ಯಾವುದೇ ಕೊರತೆಗಳು ಇರೋದಿಲ್ಲ ಇನ್ನಿತರ ವಿಚಾರಗಳಿಗೆ ಸ್ವಲ್ಪ ಕೊರತೆಗಳು ಬರುವಂಥದ್ದು ಏರುಪೇರು ಬರುವಂಥದ್ದೆಲ್ಲ ಇರುತ್ತೆ ಹಣದ ವಿಚಾರ ಇರ್ಬೋದು ವಿದ್ಯಾ ವಿಚಾರ ಇರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಹಾಗಾಗಿ ಅಲ್ಲಿ ಕೊರತೆಗಳು ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಳ್ಕೊಳ್ಳೋದು ಶಿವರಾಶ್ ನಮಗೆ ಏನು ಇವರು ಆರಂಭದಲ್ಲೇ ಯುಗಾದಿ ಫಲದ ಆರಂಭದಲ್ಲಿ ನಿರಾಶದಾಗಿ ಹೇಳ್ತಾ ಇದ್ದಾರೆ ನಮಗೆ ತುಂಬ ಕೆಟ್ಟದಂತ ಹೇಳ್ತಾರೆ ಯಾರು ಆದರೆ ಭಾವಿಸ್ಕೊಳ್ಬೇಡಿ ಇಲ್ಲಿ ಈ ಗ್ರಹಗಳ ವ್ಯತ್ಯಾಸದಲ್ಲಿ ಬರುವಂಥ ಫಲವನ್ನು ನಾವು ವಿಶ್ಲೇಷಣೆ ಮಾಡುವಂಥದ್ದು ಇದು ಯಾವುದೇ ನಾವು ಸೃಷ್ಟಿ ಮಾಡಿ ಹೇಳುವಂಥ ವಿಚಾರ ಏನಲ್ಲ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ಶ್ರಯಮನ್ನು ಗಮನಿಸ್ಕೊಳ್ಬೇಕು ಇದು ಎಲ್ಲ ಸಿಂಹರಾಶಿ ಇದೇ ಥರ ಬರುತ್ತೆ ಏನಲ್ಲ ಅವರವರ ವೈಯಕ್ತಿಕ ಕೊಂಡಲ್ಲಿ ಯಾರಿಗೆ ಶಿವರಾಶಿಯವರಿಗೆ ಉತ್ತಮ ಗುರು ದಶೆ ನಡೀತಾ ಇದೆ ಯಾರಿಗೆ ಶುಕ್ರ ದಶೆ ಚಂದ್ರ ದಶೆ ಬುಧ ದಶೆ ಮುಂತಾದ ಉತ್ತಮ ಗ್ರಹಗಳ ದಶೆ ನಡೀತಾ ಇರೋದು ಅವರಿಗೆ ಈ ನೂರಕ್ಕೆ ಅರವತ್ತು ಎಪ್ಪತ್ತು ಭಾಗ ಒಳ್ಳೆಯದಾಗ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಭಾಗ ಒಳ್ಳೆಯದಾಗ್ಬೋದು ಹಾಗಾಗಿ ಯಾರು ಅದನ್ನು ಆತಂಕ ಭಯಪಡುವುದಿಲ್ಲ ಇದು ಇಲ್ಲಿ ಹೇಳುವಂಥದ್ದು ಸರಾಸರಿ ಫಲ ಗಮನಿಸ್ಕೊಳ್ಳಿ ಸರಾಸರಿ ಅಂದರೆ ಎವರೇಜ್ ಆದ ಫಲವನ್ನು ಅವು ಹೇಳುವಂಥದ್ದು ಹಾಗಾಗಿ ಯಾರೂ ಆತಂಕ ಭಯಪಡುವಂಥದ್ದು ನಿಮ್ಮ ನಿಮ್ಮ ವೈಯಕ್ತಿಕ ಕುಂಡಲಲ್ಲಿ ಅದು ಉತ್ತಮ ಇರ್ಬೋದು ಅಥವಾ ಇದಕ್ಕಿಂತ ಸ್ವಲ್ಪ ಉತ್ತಮ ಫಲ ನಿಮಗೆ ವ್ಯಕ್ತ ಆಗ್ಬೋದು ಅಥವಾ ಅಲ್ಲಿ ನಿಮಗೆ ಶನಿ ಕೇತು ಗುರುಗಳು ನಿಮ್ಮ ಕುಂಡಲಲ್ಲಿ ಉತ್ತಮವಾದ ಒಂದು ಸ್ಥಿತಿಯಲ್ಲಿದ್ದಾಗ ನಿಮಗೆ ಅದರ ಉತ್ತಮ ಫಲನೇ ಬರುತ್ತೆ ಹಾಗಾಗಿ ನೀವು ತುಂಬ ದೀರ್ಘವಾಗಿ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿಲ್ಲ ಇಲ್ಲಿ ಹೇಳುವಂಥ ಫಲವನ್ನು ಸರಾಸರಿಯಾಗಿ ಕೇಳಿಸ್ಕೊಳ್ಳಿ ಜೊತೆಗೆ ಕೊನೆಗೆ ನಾವು ಅದಕ್ಕೆ ಪರಿಹಾರ ಮಾರ್ಗ ಸಹ ಹೇಳ್ತಾ ಇರ್ತೇನೆ ಅದನ್ನು ಸಹ ಗಮನಿಸ್ಕೊಂಡು ಮಾಡಿಕೊಳ್ಳಿ ಇನ್ನು ಆಗಲೇ ಹೇಳಿದಂಗೆ ಆರೋಗ್ಯದ ಬಗ್ಗೆ ತುಂಬ ಎಲ್ಲ ವಯಮಾನದವರೆಗೂ ಆರೋಗ್ಯದ ಕಾಳಜಿ ಬೇಕು ಇನ್ನು ನೀವು ನಡೆಸುವಂಥ ವೃತ್ತಿ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ಸಂಬಂಧಪಟ್ಟು ಗಮನಿಸಿದರೆ ವಿದ್ಯಾರ್ಥಿಗಳ ವಿಚಾರ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಶಿವರಾಶಿಯವರು ಯಾರು ಇರ್ತಾರೆ ಅವರು ಈ ವರ್ಷದಲ್ಲಿ ಅಭ್ಯಾಸದಲ್ಲಿ ಸತತ ಪ್ರಯತ್ನ ಬೇಕು ನಿರಂತರ ಶ್ರಮ ಬೇಕು ಯಾಕಂದರೆ ನಿಮಗೆ ಕಡಿಮೆ ಶ್ರಮ ಹೆಚ್ಚು ಮಾರ್ಕ್ ಅಂತ ಬರೋದಿಲ್ಲ ಕೆಲವೊಮ್ಮೆ ಲಕ್ ಇದ್ದಾಗ ಅದೃಷ್ಟ ಇದ್ದಾಗ ಬಂದಿರ್ಬೋದು ಆದರೆ ಈ ವರ್ಷದಲ್ಲಿ ನಿಮಗೆ ಆ ಒಂದು ಲಕ್ ಅನ್ನೋದು ಅಷ್ಟೊಂದು ಕ್ವಿಕ್ಕಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಯಾರ್ಯಾರು ಈ ದೀರ್ಘಕಾಲದ ಒಂದು ಅಭ್ಯಾಸ ಮಾಡ್ತೀರಾ ಅದು ನೀಟ್ ಟಿ ಅಂತ ಎಕ್ಸಾಮ್ ಬರೀತಿರ ಐ ಎ ಎಸ್ ಕೆ ಎಸ್ ಬರೀತೀರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ ಅದು ಬೇರೆ ಯಾವುದೇ ಸಾಮಾನ್ಯವಾದ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಎಲ್ಲರೂ ಹಾಗೆ ತುಂಬ ಒಂದು ಶ್ರದ್ಧೆ ಬೇಕು ಕಠಿಣವಾದ ಪರಿಶ್ರಮ ಬೇಕು ನಿರಂತರ ಅಭ್ಯಾಸ ಬೇಕು ಮನನವನ್ನು ಮಾಡಬೇಕು ಹಾಗಾಗಿ ಸುಮ್ಮನೆ ಪಠನ ಮಾಡೋದಷ್ಟೆಲ್ಲ ಅದನ್ನು ಕಲಿತಿದ್ದನ್ನು ಮನಸ್ಸಿಗೆ ತಂದುಕೊಳ್ಳುವಂಥದ್ದೆಲ್ಲ ಮಾಡಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಈ ದುಷ್ಟ ಚಟಗಳ ಆಕರ್ಷಣೆಗೆ ದುಷ್ಟಮಿತ್ರರ ಆಕರ್ಷಣೆಗೆ ಅಥವಾ ದುರಾಭ್ಯಾಸಗಳಿಗೆಲ್ಲ ನೀವು ಹೋಗುವಂಥ ಸಾಧ್ಯತೆ ಕೇತುಗಳು ಎರಡೂ ನಿಮಗೆ ವಿರುದ್ಧವಾಗಿದ್ದಾರೆ ಯಾಕಂದರೆ ನಾವು ಹೇಳ್ತೇವೆ ಯಾವುದಾದ್ರು ದುಶ್ಚಟಗಳಿಗೆ ಹೋದರೆ ಅವನಿಗೆ ಅವರು ರಾಹುಕೇತುಗಳಂತೆ ಬಂದು ಒಕ್ಕರ್ಸಿದ್ರು ಯಾರಿಗೊಬ್ಬರು ದುಷ್ಟಮಿತ್ರ ಬಗ್ಗೆ ಇದ್ದಾಗ ಅವನಿಗೆ ಕೇತು ಒಕ್ಕರಿಸಿದಾಗ ಅಂಥ ಒಂದು ಫ್ರೆಂಡ್ಶಿಪ್ ಆಯಿತು ಅಂತ ನಾವು ಹೇಳೋದೆಲ್ಲ ಕೇಳ್ತೇವೆ ಹಾಗಾಗಿ ನಿಮಗೆ ಆ ರಾಹು ಆಗಲಿ ಕೇತುವಾಗಲಿ ನಿಮಗೆ ಎರಡು ವಿರೋಧವಾಗಿದ್ದಾರೆ ಹಾಗಾಗಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ದುಶ್ಚಟಗಳು ವಿದ್ಯಾರ್ಥಿಗಳಿಗೆ ಅಂಥದೆಲ್ಲ ಬರ್ಬೋದು ಹಾಗಾಗಿ ಈ ಶಿವರಾಶಿಯ ವಿದ್ಯಾರ್ಥಿಗಳು ಅಥವಾ ಪಾಶುಕರು ಅದರ ಬಗ್ಗೆ ಎಚ್ಚರವನ್ನು ಗಮನಿಸ್ಕೊಳ್ಬೇಕು ಅದಲ್ಲದೆ ನಿಮಗೆ ಈ ಕಾಲದಲ್ಲಿ ಸೋಮಾರಿತನ ಆಲಸ್ಯ ನಿದ್ದೆ ಎಲ್ಲ ಹೆಚ್ಚಾಗುತ್ತೆ ಶಿವರಾಶಿಯವರಿಗೆ ಆ ಒಂದು ಗ್ರಹಗಳ ವೈಪರೀತ್ಯ ಕಾರಣ ಈ ಕಾಲ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ ಅಥವಾ ಒಂದು ಇಲ್ಲದರಲ್ಲೂ ಒಂದು ನೆಗೆಟಿವ್ ಥಾಟ್ಸ್ಗಳು ಒಂದು ಋಣಾತ್ಮಕ ಚಿಂತನೆ ಬರುವಂಥದ್ದು ನಿದ್ದೆ ಸೋಮಾರಿತನ ಎಲ್ಲ ಹೆಚ್ಚು ಆ ಬಗ್ಗೆ ಅದನ್ನೆಲ್ಲ ನಿಯಂತ್ರಣ ಮಾಡಬೇಕು ಆದರೆ ನಮ್ಮ ಆತ್ಮಬಲ ಮನೋಬಲಕ್ಕಿಂತ ಯಾವುದೇ ಗ್ರಹಬಲ ಇರೋದಿಲ್ಲ ಹಾಗಾಗಿ ಆತ್ಮ ಉದ್ದರೇಧ ಆತ್ಮ ಅನಾತ್ಮನ ಆತ್ಮವೇ ಆತ್ಮನೋ ಬಂದು ಆತ್ಮವೇ ಆತ್ಮನ ಅಂತ ಭಗವಂತ ಹೇಳಿರ್ತಾನೆ ಹಾಗಾಗಿ ಆ ಆತ್ಮವನ್ನು ನೀವು ನಗ ಧೈರ್ಯವನ್ನು ತಂದುಕೊಂಡು ನಿಮ್ಮಲ್ಲಿರುವಂಥ ಋಣಾತ್ಮಕ ಭಾವನೆಯನ್ನು ಆಲಸ್ಯವನ್ನು ಸೋಮಾರಿತರನ್ನು ಮೆಟ್ಟಿ ನಿಲ್ಲಬೇಕು ಈ ಶಿವರಾಶಿಯ ಎಲ್ಲ ವಿದ್ಯಾರ್ಥಿಗಳು ಯುವಕರು ಹಾಗೆಯೇ ಈ ವಿದ್ಯಾರ್ಥಿಗಳ ವಿಚಾರ ಗಮನ ಇನ್ನು ಉದ್ಯೋಗದಲ್ಲಿರೋರು ವ್ಯಾಪಾರದಲ್ಲಿರೋರು ಏನು ಮಾಡೋದು ಅಂತ ಉದ್ಯೋಗಿಗಳಿಗೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನಿರಂತರವಾದ ಉಪಟಳ ಹೆಚ್ಚಿರುತ್ತೆ ಯಾರು ಹಾರ್ಡ್ವೇರ್ ಇರ್ಬೋದು ಸಾಫ್ಟ್ವೇರ್ ಇರ್ಬೋದು ಎಂಜಿನಿಯರ್ ಇರ್ಬೋದು ಅಥವಾ ಇನ್ಯಾವುದೇ ಬ್ಯಾಂಕ್ ಫೈನಾನ್ಸ್ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಯಾವುದೇ ಇರ್ಬೋದು ಆ ಎಲ್ಲ ಕ್ಷೇತ್ರದ ನಿರತರಿಗೆ ಅಥವಾ ವೃತ್ತಿ ಮಾಡೋರಿಗೆ ಉದ್ಯೋಗದಲ್ಲಿ ಈಗ ಈ ವರ್ಷದಲ್ಲಿ ತುಂಬ ಟೆನ್ಷನ್ ಜಾಸ್ತಿ ಇರುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಯುಗಾದಿಯ ಫಲದಲ್ಲಿ ಈ ಮುಂದಿನ ಯುಗಾದಿವರೆಗೂ ನಿಮಗೆ ಆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಳ ಆಗುತ್ತೆ ಟೆನ್ಷನ್ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ಆರೋಪಗಳು ಬರೋದ್ದು ವೃತ್ತಾಶ್ರಮದ ಮೇಲೆ ಆರೋಪಗಳು ಬರೋದ್ದು ಅಥವಾ ಬೇರೆಯವರು ಮಾಡಿದ ತಪ್ಪು ಸಹ ನಿಮ್ಮ ಮೇಲೆ ಹೊರಿಸುವಂಥದ್ದು ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಟ್ರಾನ್ಸ್ಫರ್ಗಳು ಸಹ ಮಾಡ್ಬೋದು ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಎತ್ತಂಗಡಿ ಮಾಡೋದು ಹೇಳ್ದಲ್ಲ ಅಂತ ಅನಿರೀಕ್ಷಿತ ಟ್ರಾನ್ಸ್ಫರ್ಗಳು ಆಗ್ಬೋದು ಅದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಹಾಗಾಗಿ ನಿಮ್ಮ ಮೇಲೆ ಅಂತಹ ಕ್ರಮಗಳು ಬರ್ಬೋದು ಮತ್ತು ನಿಮ್ಮ ಮೇಲೆ ಏನಾದರೂ ಆ್ಯಕ್ಷನ್ಗಳು ತೆಗೆದುಕೊಂಡು ಸಸ್ಪೆನ್ಷನ್ ಮಾಡೋದು ಇತ್ಯಾದಿ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಶಿವರಾಶ್ ಅವರು ಯಾರ್ಯಾರು ಇದ್ದಾರೋ ಉದ್ಯೋಗದಲ್ಲಿ ಆ ಉದ್ಯೋಗದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಮೇಲಾಧಿಕಾರಿಗಳ ಜೊತೆಗೊಂದು ಚೆನ್ನಾಗಿರಬೇಕು ಜೊತೆಗೆ ಸಬ್ಆರ್ಡಿನೇಟ್ ನಿಮ್ಮ ಕೈ ಕೆಳಗಿನ ಕೆಲಸದ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಥವಾ ಯಾವುದೋ ಸರ್ಕಾರಿ ಹುದ್ದೆಯಲ್ಲಿ ಇರೋರಿಗೆ ಲಂಚದ ಆರೋಪದ ಮೇಲೋ ಅಥವಾ ಇನ್ನತರ ಆರೋಪದ ಮೇಲೆ ನಿಮ್ಮ ಮೇಲೆ ಆ್ಯಕ್ಷನ್ಗಳು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರು ಅಂತಹ ಒಂದು ಭ್ರಷ್ಟಾಚಾರಕ್ಕೆ ಅನಾಚಾರಕ್ಕೆ ದುರಾಚಾರಕ್ಕೆ ಕೈ ಹಾಕಬೇಡಿ ನಿಮ್ಮ ಉದ್ಯೋಗದಲ್ಲಿ ನಿಯತ್ತರ ನೀವು ಕಾಪಾಡಿಕೊಳ್ಳಬೇಕಾಗತ್ತೆ ಅಲ್ಲದೆ ಈ ಖಾಸಗಿ ರಂಗದಲ್ಲಿ ಯಾರು ಉದ್ಯೋಗ ಬದಲಿಸುವಂತಹ ಸಾಹಸಕ್ಕೆ ಸಿಂಹರಾಶಿಯವರು ಈ ವರ್ಷ ಕೈ ಹಾಕಬೇಡಿ ಈಗಾಗಲೇ ಉದ್ಯೋಗದಲ್ಲಿದ್ದರೆ ನೀವು ಅದನ್ನೇ ಸ್ಯಾಟಿಸ್ಫೈ ಆಗಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ಯೋಗಕ್ಕೆ ಪ್ರಯತ್ನ ಪಡೋದೇನು ತಪ್ಪೇನಲ್ಲ ಆದರೆ ಪ್ರಯತ್ನ ಪಟ್ಟರೆ ಅದಕ್ಕಿಂತ ಹೆಚ್ಚಿನ ಉದ್ಯೋಗ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಜೊತೆಗೆ ಸಿಕ್ಕಿದ್ರು ಅಲ್ಲಿ ಇಲ್ಲಿಗಿಂತ ಹೆಚ್ಚು ಟೆನ್ಷನ್ ಅಥವಾ ತೊಂದರೆಗಳು ನಿಮಗೆ ಬರ್ಬೋದು ಪದೇ ಪದೇ ಅಲ್ಲಿ ನಿಮಗೆ ಟಾರ್ಚರ್ಗಳು ಬಂದು ಆ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರ್ಬೋದು ಹಾಗಾಗಿ ಅಂಥ ರಿಸ್ಕ್ ಎಲ್ಲ ತೆಗೆದುಕೊಳ್ಳೋದು ಶಿವರಾಯ್ವರಿಗೆ ಈ ವರ್ಷ ಒಳ್ಳೆಯದಲ್ಲ ಹಾಗಾಗಿ ನೀವು ಉದ್ಯೋಗವನ್ನು ಬಿಟ್ಟು ಮತ್ತೆ ನಾನು ಜಾಬ್ ಹುಡುಕ್ತೇನೆ ಅನ್ನೋ ಒಂದು ದುಸ್ಸಾಹಸಕ್ಕೆ ಖಂಡಿತವಾಗಿ ಈ ವರ್ಷ ಯಾರು ಶಿವರಾಯೂರಿಗೆ ಕೈ ಹಾಕಬೇಡಿ ಇರುವಂಥ ಉದ್ಯೋಗದಲ್ಲಿ ಶೇಕಿಂಗ್ ಇದ್ದರೆ ಮಾತ್ರ ಅಥವಾ ಅಲ್ಲಿ ನಿಮಗೆ ಉದ್ಯೋಗಕ್ಕೆ ಕೂತು ಬಂದಾಗ ಬೇಕಾದ್ರೆ ಅಂಥ ಸಾಧ್ಯತೆ ಇದ್ದರೆ ಆವಾಗ ಬೇಕಾದ್ರೆ ಟ್ರೈ ಮಾಡ್ಕೊಂಡು ಹೋಗ್ಬೋದಾಗಿದೆ ಅದಲ್ಲದೆ ಇವೆಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟು ಇನ್ನು ವ್ಯಾಪಾರ ವೃತ್ತಿ ಉದ್ಯಮ ನಡೆಸೋರು ವ್ಯಾಪಾರ ವೃತ್ತಿ ನಡೆಸೋದು ಈ ವರ್ಷದಲ್ಲಿ ಕಷ್ಟ ನಷ್ಟಗಳ ಒಂದು ಸೂಚನೆ ಬರುತ್ತೆ ನೀವು ಮಾಡಿದ ವ್ಯಾಪಾರ ವೃತ್ತಿಲಿ ಆಗಾಗ ಕಷ್ಟಗಳು ಬರುವಂಥದ್ದು ಬೇರೆಯವರಿಂದ ನಿಮಗೆ ನಷ್ಟಗಳಾಗುವಂಥದ್ದು ಅಥವಾ ನಿಮ್ಮ ವಸ್ತುಗಳಿಗೆ ಬೇಡಿಕೆ ಕುಸಿಬೋದು ವಸ್ತುಗಳು ಹಾಳಾಗುವಂಥದ್ದು ಡ್ಯಾಮೇಜ್ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮಗೆ ಸರ್ಕಾರದಿಂದ ಅಥವಾ ಇನ್ನಿತರ ಇಲಾಖೆ ನಿಮಗೆ ತೊಂದರೆಗಳು ಉಪಟಗಳು ಬರುವಂಥದ್ದು ಟ್ಯಾಕ್ಸ್ ಇಲಾಖೆ ಅಂದರೆ ಇನ್ನೂ ಇಲಾಖೆ ಅಂತ ಉಪಟುಗಳು ಬರುವಂಥದ್ದು ಅದೇ ರೀತಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲೂ ವೃತ್ತಿಯಲ್ಲೂ ಉದ್ಯಮದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ತುಂಬ ರಿಸ್ಕ್ಗಳು ದೊಡ್ಡದಲ್ಲ ತುಂಬ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ ತುಂಬ ದೊಡ್ಡ ಮೊತ್ತದ ಕ್ರೆಡಿಟ್ ಅಥವಾ ಸಾಲಗಳು ಕೊಡೋದಾಗಲಿ ಶಿವರಾಶಿಯರಿಗೆ ಈ ವರ್ಷ ಒಳ್ಳೆಯದಲ್ಲ ಸಾಮಾನ್ಯವಾಗಿ ಈ ಕ್ರೀಡಾ ರಂಗದಲ್ಲಿ ಕ್ರೀಡಾಪಟುಗಳಿಗೆ ಯುವಕರಿಗೆ ಸಾಧಕರಿಗೆ ಸಾಗೆ ತುಂಬ ಸವಾಲು ಜಾಸ್ತಿ ಇರುತ್ತೆ ನಿಮಗೆ ಕೊನೆಯ ಕ್ಷಣದಲ್ಲಿ ಅವಕಾಶ ತಪ್ಪುವುದು ಯಾವುದಾದ್ರು ಕಾಂಪಿಟೇಟಿವ್ ಇದ್ದವರಿಗೆ ಈ ಕ್ರೀಡಾಪಟುಗಳು ಅಥವಾ ಬೇರೆ ಬೇರೆ ರೀತಿಯ ಕ್ಷೇತ್ರದಲ್ಲಿ ಸಾಧನೆ ಮಾಡೋರು ಸಾಧಕರು ಇರ್ತಾರೆ ಅವರಿಗೆ ಸಹ ಈ ವರ್ಷದಲ್ಲಿ ಆ ಒಂದು ಹತ್ತಿರ ಹತ್ತಿರಕ್ಕೆ ಬಂದು ನಿಮ್ಮ ಒಂದು ಆ ಚಾನ್ಸ್ ಮಿಸ್ ಆಗುವಂಥದ್ದು ಅಥವಾ ಕಲಾವಿದರು ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋರು ಇಂಥವ್ರಿಗೆ ಸಹಾಗೆ ಹತ್ತಿರ ಬಂದು ಚಾನ್ಸ್ ಮಿಸ್ ಆಗುವಂಥ ಅವಕಾಶ ಇರೋದು ಹಾಗಾಗಿ ನೀವು ಇರುವಂಥ ಅವಕಾಶನ ಯಾರು ಕಳ್ಕೊಳ್ಬೇಡಿ ಇರುವಂಥ ಉದ್ಯೋಗ ಇರುವಂಥ ವೃತ್ತಿಯನ್ನು ಇರುವಂಥ ಒಂದು ಸ್ಥಿತಿಯನ್ನು ಯಾರು ಕಳ್ಕೊಳ್ಬೇಡಿ ಏನೇ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ನಿಮಗೆ ಧರ್ಮ ಆಗಿರುತ್ತೆ ಹೊಸದರ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಅದು ಪ್ರತಿ ಪ್ರಯತ್ನ ಮಾಡೋದು ಪ್ರತಿಯೊಬ್ಬರ ಒಂದು ಆಸೆ ಆಕಾಂಕ್ಷೆ ಆಗಿರುತ್ತೆ ಪ್ರಯತ್ನ ಮಾಡೋದ್ರೇನು ತಪ್ಪಿಲ್ಲ ಪ್ರಯತ್ನ ಮಾಡಿ ಆದರೆ ಅಲ್ಲಿ ನಿಮ್ಮ ಇರುವಂಥ ಉದ್ಯೋಗವನ್ನು ವೃತ್ತಿಯನ್ನು ತ್ಯಾಗ ಮಾಡಿ ಅಥವಾ ಇರುವಂಥ ಬಿಸ್ನೆಸ್ಸನ್ನು ನೀವು ಬಿಟ್ಟುಬಿಟ್ಟು ಬೇರೆಯನ್ನು ಅನ್ನೋದಕ್ಕೆ ಅದಕ್ಕೆಲ್ಲ ಈ ವರ್ಷ ಅಷ್ಟು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಅಷ್ಟು ಉತ್ತಮವಾದ ಕಾಲ ಅಲ್ಲ ಅಥವಾ ಏನಾದರೂ ನೀವು ಮಾರಾಟ ಮಾಡೋದು ಕೊಡೋದು ಎಲ್ಲಾದರೆ ಮನೆ ಮಾರಾಟ ಮಾಡೋದು ಮನೆ ಕೊಡೋದು ಅಂಥ ವಿಚಾರ ಹಾಗೆ ಎರಡೆರಡು ಬಾರಿ ಪರಿಶೀಲನೆ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಭೂಮಿಯ ದಾಖಲೆ ಪರಿಶೀಲನೆ ಮಾಡಿ ರ್ಯಾಂಡ್ ರೆಕಾರ್ಡ್ ಪರಿಶೀಲನೆ ಮಾಡಿ ಅಥವಾ ಒಂದು ವ್ಯಕ್ತಿಗಳ ಹಿನ್ನೆಲೆ ಪರಿಶೀಲನೆ ಮಾಡಿ ಆ ಬಗ್ಗೆ ನೀವು ಮಾಡಬೇಕಾಗತ್ತೆ ಇನ್ನು ವಿವಾಹ ಇತ್ಯಾದಿ ವಿಚಾರಗಳ ಗಮನಿಸಿದಾಗ ವಿವಾಹಕ್ಕೆ ಈ ವರ್ಷದಲ್ಲಿ ನಿಮಗೆ ಆ ಗುರುಬಲದ ಕೊರತೆ ರಾಹುಕೇತುಗಳ ಕೊರತೆ ಶನಿಯ ಕೊರತೆ ಇರೋದ ಕಾರಣ ವಿವಾಹದ ಒಂದು ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಸ್ಲೋನೆಸ್ ಆಗ್ಬೋದು ಅಂದರೆ ಯಾರಿಗೆ ಉತ್ತಮವಾದ ಗುರುಬಲ ಗುರು ದಶೆ ಅಥವಾ ಇನ್ನಿತರ ಉತ್ತಮಗಳು ದಶೆ ನಡೀತಾ ಇರ್ತದೆ ಅಂಥವ್ರಿಗೇನು ಪ್ರಬ ತೊಂದರೆಗಳು ಬರೋದಿಲ್ಲ ಆವಾಗ ನಿಮ್ಮ ದಶಾ ಭಕ್ತಿ ಸಹ ಅಷ್ಟೇ ಒಂದು ಪರಿಣಾಮ ಆಗುತ್ತೆ ಐವತ್ತು ಭಾಗ ಈ ಗೋಚಾರ ಫಲದ್ರೆ ಐವತ್ತು ಭಾಗ ನಿಮ್ಮ ಪರ್ಸನಲ್ ದಶಾ ಭಕ್ತಿಯನ್ನು ಸಹ ಸಹ ಹಾಗಾಗಿ ಅಂಥವ್ರೇನು ಆತಂಕ ಪಡಬೇಕಾಗುತ್ತೆ ಇನ್ನು ಕೆಲವರಿಗೆ ಈ ವಿವಾಹದ ಪ್ರಯತ್ನದಲ್ಲಿ ವಿಘ್ನಗಳು ಅಡೆತಡೆಗಳು ಬರ್ಬೋದು ಅಥವಾ ವಿವಾಹಗಳು ಫಿಕ್ಸ್ ಆಗಿ ಆಮೇಲೆ ರದ್ದಾಗುವಂಥದ್ದು ಎಂಗೇಜ್ಮೆಂಟ್ ಆದಮೇಲೆ ಅವರ ಮನಸ್ಥಿತಿ ಬದಲಾಗುವಂಥದ್ದು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು ಇತ್ಯಾದಿ ಪ್ರಮಾಣ ಆಗ್ಬೋದು ಪ್ರೇಮ ಪ್ರಕರಣದಲ್ಲಿ ವಿವಾಹ ಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಅಂದರೆ ಉತ್ತಮವಾದ ಒಂದು ತೃಪ್ತಿದಾಯಕ ಉತ್ತರ ಈ ವರ್ಷ ನಿಮಗೆ ಈ ಸಂಸ್ಥೆದಲ್ಲಿ ಅಷ್ಟು ಬರ್ತಾ ಇಲ್ಲ ಹಾಗಾಗಿ ಅಂಥ ವಿಚಾರಗಳಿಗೆ ಗಮನ ಬೇಕು ಇನ್ನು ದಾಂಪತ್ಯ ಜೀವನಕ್ಕೆ ಬಂದಾಗ ಈ ಸಿಂಹರಾಶಿಯವರು ದಾಂಪತ್ಯ ಜೀವನದಲ್ಲಿ ತುಂಬ ಕಲೆಗಳು ಬರುತ್ತೆ ಈ ವರ್ಷದಲ್ಲಿ ಅಲ್ಲಿ ಅಂದರೆ ಶನಿ ನಿಮಗೆ ಸಪ್ತಮದಲ್ಲಿ ಇರ್ತಾರೆ ವರ್ಷ ಪೂರ್ತಿ ಶನಿ ಮಾರುತಿಯವರು ಸಪ್ತಮದಲ್ಲಿರುವ ಕಾರಣ ಯುಗಾದಿ ಫಲದಲ್ಲೂ ನಿಮಗೆ ಅದೇ ಭಾವನೆ ವ್ಯಕ್ತವಾಗಿರೋ ಕಾರಣ ಅವರ ದಾಂಪತ್ಯದ ಕಲೆಗಳು ಬರುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಬಾಂಧವ್ಯದ ಕೊರತೆ ಬರುವಂಥದ್ದು ಇನ್ನು ಕೆಲವರಿಗೆ ಹಿಂದೆ ನಿಮಗೆ ಇದ್ದಂತಹ ಯಾವುದೇ ರೀತಿಯ ಒಂದು ಅವ್ಯ ಅನೈತಿಕ ವ್ಯವಹಾರಗಳಾಗಲಿ ಅಥವಾ ಯಾವುದೇ ನಿಮ್ಮ ಅನೈತಿಕ ಸಂಬಂಧಗಳ ಈಗ ಬಳಕೆ ಬಂದು ಅದರಿಂದ ಪತಿಗೆ ಆಗಲಿ ಪತಿಗೆ ಪತ್ನಿಗೆ ಆಗಲಿ ನಿಮ್ಮ ಒಂದು ಆ ಒಂದು ರಹಸ್ಯ ಗೊತ್ತಾಗಿ ಅದರ ಮೂಲಕ ನಿಮಗೆ ತೊಂದರೆಗಳಾಗಿ ದಾಂಪತ್ಯದಲ್ಲಿ ವಿಚ್ಛೇದನ ಇತ್ಯಾದಿಗಳು ಬರುವಂಥದ್ದು ವಿವಾಹಕ್ಕೆ ಪ್ರಯತ್ನ ವಿವಾಹದಲ್ಲಿ ವಿಳಂಬ ವಿವಾಹಿತರಿಗೆ ದಾಂಪತ್ಯದಲ್ಲಿ ಕೊರತೆಗಳು ಬರುವಂಥದ್ದು ಪದೇ ಪದೇ ಜಗಳಗಳು ಆಗುವಂಥದ್ದು ಅಥವಾ ಗಂಡ ಹೆಂಡಿತರ ಮಧ್ಯೆ ಈ ಹಣದ ವಿಚಾರಗಳು ಆಸ್ತಿ ವಿಚಾರಗಳು ಬಂದು ಅಲ್ಲಿ ಅವರು ಬೇರ್ಪಡುವಂಥದ್ದು ಇತ್ಯಾದಿ ಘಟನೆಗಳು ಜರಬಹುದು ಹಾಗಾಗಿ ಈ ದಾಂಪತ್ಯದಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಾಡೋದನ್ನು ನಿಲ್ಲಿಸಿಕೊಳ್ಳಿ ಜೊತೆಗೆ ಇನ್ನಿತರ ವಿಚಾರಗಳ ಬಗ್ಗೆ ನೀವು ಅನುಮಾನ ಪಡೋದಲ್ಲ ಸಂಶಯ ಪಡೋದನ್ನಾಗಿ ನೀವು ನಿಲ್ಲಿಸಿ ಅದರಿಂದಾಗಿ ಪರಸ್ಪರ ಇವರ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸಣ್ಣ ಸಣ್ಣ ವಿಚಾರಗಳು ನೀವು ಸಂಶಯನ ಪಟ್ಟರೆ ಅದು ದೊಡ್ಡ ವಿಚಾರವಾಗಿ ನಿಮಗೆ ಮನಸ್ಸಲ್ಲಿ ಭೂತವಾಗಿ ಕಾಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸಂಸ್ಥೆದಲ್ಲಿ ನೀವು ಹಣಕಾಸಿನ ವಿಚಾರ ಜಾಗರೂಕ ಇರಬೇಕು ವ್ಯಾಪಾರದಲ್ಲೂ ಜಾಗರೂಕ ಇರಬೇಕು ವೃತ್ತಿಯಲ್ಲೂ ಎಚ್ಚರಿಕೆ ಇರಬೇಕು ದಾಂಪತ್ಯದಲ್ಲಿ ನೀವು ಸ್ವಯಮ ಕಾಪಾಡಬೇಕು ಆರೋಗ್ಯದಲ್ಲೂ ತುಂಬ ಒಂದು ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸ್ಕೋಬೇಕು ಇತ್ಯಾದಿ ಮಾಡಬೇಕಾಗತ್ತೆ ಹಾಗಾಗಿ ಈ ಸಂಸ್ಥೆದಲ್ಲಿ ನಿಮಗೆ ಬೆಲ್ಲಕ್ಕಿಂತ ಬೇವೆ ಸ್ವಲ್ಪ ಅಧಿಕವಾಗಿ ಕಂಡುಬಂದಿದೆ ಹಾಗಾಗಿ ನೀವು ನಿರಾಶರಾಗಬೇಕಲ್ಲ ಚಿಂತೆ ಆಗಬೇಕಲ್ಲ ನೀವು ಆತ್ಮಬಲವನ್ನು ನೀವು ಗಟ್ಟಿ ಮಾಡಿಕೊಳ್ಳಿ ಮುಂದೆ ಒಳ್ಳೆಯ ಒಂದು ಅವಕಾಶ ನಮಗೆ ಬಂದೇ ಬರುತ್ತೆ ನಾನು ಸಾಧನೆ ಮಾಡೇ ಮಾಡ್ತೇನೆ ನಮ್ಮ ಧೈರ್ಯ ನಿಮ್ಮಲ್ಲಿ ಯಾಕಂದರೆ ಶಿವರಾಶಿಯವರು ಧೈರ್ಯ ಚೆನ್ನಾಗಿರುತ್ತೆ ಶಿವರಾಶಿರು ಆದರೆ ಈ ವರ್ಷ ನಿಮಗೆ ಬಂಡ ಧೈರ್ಯ ಬರ್ಬೋದು ಅದಕ್ಕಾಗಿ ಎಚ್ಚರಿಕೆ ಮಾತು ಹೇಳ್ತಾ ಇರೋದು ಧೈರ್ಯ ಭಾಳ ಒಳ್ಳೆಯದು ಬಂಡ ಧೈರ್ಯ ಭಾಳ ಒಳ್ಳೆಯದಲ್ಲ ಅದೇ ರೀತಿ ಓವರ್ ಕಾನ್ಫಿಡೆನ್ಸ್ ಅಂತ ಒಳ್ಳೆಯದಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಅತಿಯಾದ ಬಂಡದೆರೆ ಮಾಡಿಕೊಂಡು ನೀವು ಕೆಲವೊಮ್ಮೆ ಇದ್ದುದನ್ನು ಕಳೆದುಕೊಳ್ಳುತ್ತದ್ದು ಅಥವಾ ಇದ್ದುದನ್ನೆಲ್ಲ ನೀವು ಕಳೆದುಕೊಂಡು ಮತ್ತಷ್ಟು ಚಿಂತೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ಬಂಡದೆರೆ ಬೇಡ ಆ ರೀತಿ ಯಾವ ರೀತಿ ರೀತಿಯ ಹೈ ತೆಗೆದುಕೊಳ್ಳುವಂಥದ್ದು ಬೇಡ ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ತೆಗೆದುಕೊಳ್ಳಿ ಅಂಥ ಯಾವುದೇ ರೀತಿಯ ನಿಮಗೆ ಸಂದೇಹ ಇದ್ದರೆ ಎಕ್ಸ್ಪರ್ಟ್ಗಳ ಗುರುಗಳ ಹಿರಿಯರ ಅಥವಾ ಇನ್ನಿತರ ನಿಮಗೆ ಯಾರೋ ನಿಮ್ಮ ಒಂದು ಯಾರೋ ನಿಮ್ಮ ಕ್ಷೇಮವನ್ನು ನೋಡೋಂಥರ ಇರ್ತಾರೆ ಅಥವಾ ನಿಮ್ಮ ಹಿತೈಷಿಗಳಂತ ಅಂತ ಒಂದು ಉತ್ತಮ ವ್ಯಕ್ತಿಗಳ ಒಂದು ಮಾರ್ಗದರ್ಶನ ಿಕೊಂಡು ಆ ಬಳಿಕ ನೀವು ಮುಂದುವರಿಬೇಕಾಗತ್ತೆ ಹಾಗಾಗಿ ಮದುವೆ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ವ್ಯಾಪಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಎಲ್ಲದರಲ್ಲೂ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರ ಮಾಡಬೇಕಾಗತ್ತೆ ಆ ಥರ ನಿರ್ಧಾರ ಈಗ ಈ ವರ್ಷದಲ್ಲಿ ನಿಮಗೆ ತೊಂದರೆಯನ್ನು ತಂದು ಕೊಡಬಹುದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ಒಂದು ಮುನ್ನೋಟವನ್ನು ಹೇಳಿದ್ದೇನೆ ಇಲ್ಲೇ ನಿಮಗೆ ಬರತಕ್ಕಂಥ ತೊಂದರೆಗಳು ಪೀಡೆಗಳ ನಿವಾರಣೋಪಾಯ ಅಂದರೆ ಸರಳವಾದ ಭಕ್ತಿ ಮಾರ್ಗನೇ ಇದಕ್ಕೆ ನಿವಾರಣೋಪಾಯ ವಿಶೇಷವಾಗಿ ನಿಮಗೆ ಅಲ್ಲಿ ದೀರ್ಘಾಚಾರ್ಯ ಗ್ರಹಗಳು ನಿಮಗೆ ಯಾವುದು ಪೂರಕವಾಗಿ ಇಲ್ದಿರೋ ಕಾರಣ ವಿಶೇಷವಾಗಿ ಗಣೇಶನ ಪ್ರಾರ್ಥನೆ ಗಣೇಶನ ಶ್ಲೋಕ ಹೇಳುವಂಥದ್ದು ಗಣಪತಿ ಶ್ಲೋಕ ಸುಬ್ರಹ್ಮಣ್ಯ ಸ್ವಾಮಿಯ ಸುಬ್ರಹ್ಮಣ್ಯ ಶ್ಲೋಕ ಸುಬ್ರಹ್ಮಣ್ಯ ಭುಜನ ಸ್ತೋತ್ರ ಜೊತೆಗೆ ಅಮ್ಮನವರು ಅಥವಾ ದುರ್ಗಾ ಮಾತೆಯ ಶ್ಲೋಕ ದುರ್ಗಾ ಸ್ತೋತ್ರ ಲಲಿತ ಅಷ್ಟೋತ್ರ ಲಲಿತಾ ಸಹಸ್ರ ಹೇಳ್ಬೋದು ಅದೇ ರೀತಿ ನಾಗರಾಜರು ಅಥವಾ ನಾಗಪ್ಪ ನಾಗಮ್ಮರ ಭಕ್ತಿಗಳನ್ನು ಮಾಡುವಂಥದ್ದು ಶಿವ ಈಶ್ವರ ಅಥವಾ ನಿಮ್ಮ ಕುಲದೇವರನ್ನು ಭಕ್ತಿ ಮಾಡುವಂಥದ್ದು ಅಥವಾ ಯಾರಿಗೆ ವೆಂಕಟೇಶ್ವರ ಕುಲದ ಅಂದರೆ ವೆಂಕಟೇಶ್ವರ ಶ್ಲೋಕ ಕಂಪಲ್ಸರಿಯಾಗಿ ಹೇಳ್ಕೊಳ್ಬೇಕು ಅದೇ ರೀತಿ ಯಾವುದೇ ರೀತಿಯ ಗುರುವಿನ ಸಂಬಂಧಪಟ್ಟ ಭಕ್ತಿ ಮಾಡೋದು ಗುರು ದತ್ತಾತ್ರೇಯನ ಗುರು ದತ್ತಾತ್ರೇಯನ ಶ್ಲೋಕನೋ ಗುರುವಿನ ಯಾವುದೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ತಾರೆ ಅಂತ ಶ್ಲೋಕನ ಹೇಳ್ಬೋದು ಶಿವನ ಅಷ್ಟೋತ್ತರ ಶಿವನ ಭುಜಂಗ ಶಿವನ ಒಂದು ಈ ಲಿಂಗಾಷ್ಟಕ ಬಿಲ್ವಾಷ್ಟಕವನ್ನು ಅಷ್ಟಗಳನ್ನು ಹೇಳ್ಕೊಳ್ಳುವಂಥದ್ದು ಅದೇ ರೀತಿ ಯಾವುದೇ ಗುರು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಯಾಕಂದರೆ ಗುರುಬಲದ ಕೊರತೆ ನಿಮಗೆ ವರ್ಷಪೂರ್ತಿ ಇದೆ ರಾಘವೇಂದ್ರ ಸ್ವಾಮಿನ ಶಿರಡಿ ಸಾಹಿಬ್ನೋ ಅಥವಾ ನಿಮ್ಮ ಕುಲ ಗುರುಗಳು ಅಂತಿರುತ್ತೆ ಅಂಥ ಕುಲಗಳಿದ್ದರೂ ಆ ಕುಲ ಗುರುಗಳ ಒಂದು ಬ ಸೇವೆಯನ್ನು ಮಾಡುವಂಥದ್ದು ಇತ್ಯಾದಿ ಅನೇಕ ರೀತಿಯ ದೇವತಾ ಭಕ್ತಿ ನಿಮಗೆ ಬೇಕಾಗುತ್ತೆ ನಾವು ಒಂದೇ ದೇವರದ್ದು ಮಾಡ್ತೀವಿ ಸಾಕಾಗಲ್ವ ಖಂಡಿತ ನೀವು ಒಂದೇ ದೇವರಲ್ಲಿ ಸಹ ಶ್ರದ್ಧೆ ಇಟ್ಕೊಂಡು ನೀವು ಶಿವನನ್ನೇ ನಿಮ್ಮ ಎಲ್ಲ ಶಿವನನ್ನೇ ಭಕ್ತಿ ಮಾಡಿದ್ರೆ ಖಂಡಿತ ದೋಷಗಳ ನಿವಾರಣೆ ಆಗುತ್ತೆ ಹಾಗೇನು ಆಗೋದಿಲ್ಲ ಅಂತ ಇರಲ್ಲ ಏಕ ದೇವಪ ದೇವತಾ ಉಪಾಸನೆ ಸಹ ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ನಾನು ದಿನಕ್ಕೊಂದು ದೇವರನ್ನು ಮಾಡೋದಿಲ್ಲ ನನಗೆ ಒಂದೇ ದೇವರ ಮೇಲೆ ಆಸಕ್ತಿ ಇದೆ ಖಂಡಿತ ಮಾಡಿ ಅದು ನಾಸ್ತಿಕರಾಗಬೇಡಿ ಆಸ್ತಿಕರಾಗಿ ಯಾವುದೇ ಒಂದು ದೇವರ ಮೇಲೆ ಭಕ್ತಿ ಮಾಡಿ ಅಥವಾ ನಿಮಗೆ ನಿಮ್ಮ ಕುಲದೇವರ ಮೇಲೆ ತುಂಬ ಶ್ರದ್ಧಾ ಭಕ್ತಿದೆ ಕುಲದೇವರ ಭಕ್ತಿನೇ ಮಾಡಿ ಅಂಥ ಶ್ಲೋಕನ ಹೇಳ್ಕೊಳ್ಳಿ ಶಿವನ ಭಕ್ತಿ ಜಾಸ್ತಿ ಆಸಕ್ತಿ ಇದ್ದವರು ಶಿವನ ಬಿಲುವ ಶಿವನ ಲಿಂಗಾಷ್ಟಕ ಶಿವನ ಸ್ತೋತ್ರ ಅಥವಾ ಶಿವನ ರುದ್ರಪಾಠ ಯಾವುದೇ ಇದನ್ನು ಓದ್ಕೊಳ್ಬೋದು ಅದೇ ರೀತಿ ಯಾರಿಗೆ ದುರ್ಗಾದೇವತ ಅಮ್ಮನವರ ಮೇಲೆ ವಿಶೇಷವಾದ ಶ್ರದ್ಧಾ ಭಕ್ತಿ ಇರುತ್ತೆ ಅಂತವರು ಅಮ್ಮನವರ ಭಕ್ತಿಯನ್ನು ಮಾಡುವಂಥದ್ದಾಗಲಿ ದೇವಿಯಲ್ಲಿ ಲಲಿತ ಅಷ್ಟೋತ್ರ ಶಾಸ್ತ್ರವನ್ನು ಪರ್ಯಟನೆ ಮಾಡ್ಬೋದು ಅದು ಯಾರಿಗೆ ಈ ಬಹುದೇವತಾ ಉಪಾಸನೆಯಲ್ಲಿ ನಂಬಿಕೆ ಇರುತ್ತೆ ಶ್ರದ್ಧೆ ಇರುತ್ತೆ ಅಂತವರು ಈ ಗಣೇಶ ಸುಬ್ರಹ್ಮಣ್ಯ ದುರ್ಗಾದೇವಿ ನಾಗರಾಜರು ಶಿವ ಸುಬ್ರಹ್ಮಣ್ಯ ಇಂಥದ್ರನ್ನು ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಥವಾ ಇಂಥ ದೇವರುಗಳ ಸಂದರ್ಶನ ಮಾಡಿ ಅಥವಾ ವಾರಕ್ಕೊಮ್ಮೆ ಇಂಥ ದೇವರುಗಳೊಂದು ಭೇಟಿ ಮಾಡಿ ಅಲ್ಲಿ ನೀವು ನಿಮಗೆ ಆಗುವಂಥ ಸೇವೆಯನ್ನು ಸಲ್ಲಿಸ್ಬೋದು ಇತ್ಯಾದಿ ಹಲವಾರು ಸೇವಾ ಮಾರ್ಗಗಳು ಭಕ್ತಿ ಮಾರ್ಗಗಳು ಇವೆ ಅದೆಲ್ಲ ಮಾಡೋದರಿಂದ ಶಿವರಾಶಿಯವರಿಗೆ ಈ ಕ್ರೋಧಿ ಸಂವತ್ಸರದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗಲಿ ಕಷ್ಟ ನಷ್ಟಗಳು ನಿವಾರಣೆ ಆಗಲಿ ಯಾರೋ ಇಲ್ಲಿ ಹೇಳಿದಂಥ ಈ ಮಿಶ್ರ ಫಲ ಅಥವಾ ಕಹಿ ಫಲದಿಂದ ನೀವು ಚಿಂತಿತರಾಗಬೇಕಾಗಿಲ್ಲ ನಿಮ್ಮ ಶ್ರದ್ಧಾಭಕ್ತಿಗೆ ಅನುಗುಣವಾಗಿ ಈ ಸಂವತ್ಸರದಲ್ಲಿ ಎಲ್ಲ ಶಿವರಾಶಿಯರಿಗೆ ಕ್ರೋಧಿ ಸಂವತ್ಸರವು ಆಯುರ್ವರ್ಗ ಶಕ್ತಿ ಜಯ ಲಾಭಗಳು ಸಿದ್ಧಿಗಳನ್ನು ತಂದುಕೊಡಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮೂಲಾನಿ ಭಂತು